ಅವರನ್ನು ಕುರಿತ ಗ್ರಂಥಗಳ ಬಿಡುಗಡೆ ಕಾರ್ಯಕ್ರಮದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರತಕ್ಕಂಥ ಪೂಜ್ಯರ ಅನುಯಾಯಿಗಳಾಗಿರ್ತಕ್ಕಂಥ ಎಲ್ಲ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳೇ ಮತ್ತು ಈ ಪತ್ರಿಕಾ ಭವನದಲ್ಲಿ ಉಪಸ್ಥಿತರಿರುವ ಎಲ್ಲ ಮಾಧ್ಯಮದ ಸ್ನೇಹಿತರೆ ತಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ಕನ್ನಡದ ಕುಲಗುರುಗಳು ಕೋಮ ಸೌಹಾರ್ದತೆಯ ಹರಿಕಾರರು ಅಭಿನವ ಬಸವಣ್ಣನವರು ಮೂರನೇ ಅಲ್ಲಮ ಪ್ರಭುಗಳು ಎಂದು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಲಿಂಗೈಕ್ಯರಾಗಿ ಈಗ ಅವರದು ಐದನೇ ಪುಣ್ಯ ಸ್ಮರಣೋತ್ಸವ ಮತ್ತು ಮರಣವೇ ಮಹಾನವಮಿ ಆಚರಣೆ ಕಾರ್ಯಕ್ರಮ 25/10/2023 ದಿವಸ ಬುಧವಾರ ದಿನ ಮುಂಜಾನೆ 10:30 ಗಂಟೆಗೆ ಗದುಗಿನ ಶ್ರೀ ತೋಂಟದಾರ್ಯ ಮಠದ ಆವರಣದಲ್ಲಿ ಅವರ ಹೆಸರಿನಲ್ಲಿರುವ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಶಿವಾನುಭವ ಮಂಟಪ ಈ ಸಭಾಭವನದಲ್ಲಿ ಕಾರ್ಯಕ್ರಮ ನೆರವೇರ್ತಾ ಇದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧರಾಮ ಮಹಾಸ್ವಾಮಿಗಳು ತೋಂಟದಾರ್ಯ ಮಠ ಡಂಬಳ ಗದಗ ಅವರು ವಹಿಸುತ್ತಾರೆ ಸಮಾರಂಭದ ಘನ ಉಪಸ್ಥಿತಿಯನ್ನು ನಮ್ಮ ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸರ್ ಅವರು ವಹಿಸಿಕೊಳ್ಳುತ್ತಾರೆ ಮತ್ತು ಪೂಜ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಹೆಸರಿನಲ್ಲಿ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಅವರ ಅಭಿಮಾನಿಗಳು ಶಿಷ್ಯರು ವಿಶೇಷವಾಗಿ ಅವರೇ ಸ್ಥಾಪನೆ ಮಾಡಿರತಕ್ಕಂಥ ಶಿಕ್ಷಣ ಸಂಸ್ಥೆಗಳ ನೌಕರರು ಕೂಡಿಕೊಂಡು 1 ಕೋಟಿ ರೂಪಾಯಿ ಹಣವನ್ನು ಸಂಗ್ರಹಿಸಿ ಬ್ಯಾಂಕಿನಲ್ಲಿ ಠೇವಣಿಯನ್ನಾಗಿಟ್ಟು ಆ ಠೇವಣಿ ಬಡ್ಡಿ ದರದಲ್ಲಿ ಪ್ರತಿ ವರ್ಷ 5 ಲಕ್ಷ ರೂಪಾಯಿ ಹಣವನ್ನು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿ ಅಂತ ಪ್ರದಾನ ಮಾಡಲಾಗ್ತಾ ಇದೆ ಆ ಪ್ರಕಾರ ಮೊದಲನೇ ವರ್ಷ ಈ ಪ್ರಶಸ್ತಿ ಸ್ಥಾಪನೆಯಾದ ಮೊದಲನೇ ವರ್ಷ 2020 ಬಸವ ಟಿವಿಯನ್ನು ಮುನ್ನಡೆಸಿಕೊಂಡು ಬಂದಿರತಕ್ಕಂಥ ಮತ್ತು ಬಸವ ತತ್ವ ಪ್ರಸಾರಕ್ಕೆ ಮೀಸಲಾಗಿರ್ತಕ್ಕಂಥ ಅದರ ಮಾಲೀಕರಾಗಿರ್ತಕ್ಕಂಥ ಕೃಷ್ಣಪ್ಪನವರಿಗೆ ಕೊಡಲಾಗಿದೆ 2021 ಪ್ರಶಸ್ತಿಯನ್ನು ನಮ್ಮ ಸಂವಿಧಾನ ತಜ್ಞರು ಆಮೇಲೆ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹೇಬರಿಗೆ ಕೊಡಲಾಗಿದೆ ಎರಡನೇ ಪ್ರಶಸ್ತಿಯನ್ನು ಆಮೇಲೆ 2022 ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮತ್ತು ಕರ್ನಾಟಕ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ಬಸವೇಶ್ವರ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳು ಬಾಲಕಿಯವರಿಗೆ ಕೊಡಲಾಗಿದೆ ಈ ವರ್ಷದ 2023 ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗ್ತದೆ ಅಂತಂದ್ರೆ ಸನ್ಮಾನ್ಯ ಡಾಕ್ಟರ್ SM ಜಾಮದಾರ್ ಅವರು ನಿವೃತ್ತ ಗೃಹ ಇಲಾಖೆಯ ಕಾರ್ಯದರ್ಶಿಗಳು ಹಾಗೂ ಮಹಾಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ಜಾಗತಿಕ ಲಿಂಗಾಯತ ಮಹಾಸಭಾ ಅವರಿಗೆ ಪ್ರದಾನ ಮಾಡಲಾಗ್ತದೆ ಈ ಪ್ರಶಸ್ತಿಯನ್ನು ಈ ವರ್ಷ ಪ್ರದಾನ ಮಾಡತಕ್ಕಂಥ ಗಣ್ಯರು ಅಂದರೆ ನಮ್ಮ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಕಾನೂನು ಸಂಸದೀಯ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ HK ಪಾಟೀಲ್ರವರು ಪ್ರದಾನ ಮಾಡಲಿದ್ದಾರೆ ಅವತ್ತಿನ ಸಮಾರಂಭದಲ್ಲಿ ಏನೈತಿ ಅಂದ್ರೆ ನಮ್ಮ ಮುಂಡ್ರಿಗಿ ಮಠದ ಪೂಜ್ಯ ನಿಜಗುಣ ಪ್ರಭು ಮಹಾಸ್ವಾಮಿಗಳವರು ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಖಜೂರಿ ಸಮೀಪ ಇರತಕ್ಕಂಥ ನಮ್ಮ ಆಳಂದದ ಅನುಭವ ಮಂಟಪದ ಸಂಚಾಲಕರಾಗಿರ್ತಕ್ಕಂಥ ಕೋರ್ಣೇಶ್ವರ ಮಹಾಸ್ವಾಮಿಗಳವರು ಆಮೇಲೆ ನರಗುಂದದ ಶಿರೋಳ ತೋಂಟದಾರ್ಯ ಮಠದ ಪೂಜ್ಯರಾದ ಗುರುಬಸವ ಮಹಾಸ್ವಾಮಿಗಳು ಬೈರ್ನಟ್ಟಿಯ ಪೂಜ್ಯರಾದ ಶಾಂತಲಿಂಗ ಮಹಾಸ್ವಾಮಿಗಳವರು
ಸಂಡೂರಿನ ವಿರಕ್ತಮಠದ ಪೂಜ್ಯರು, ಬಳ್ಳಾರಿ ಜಿಲ್ಲೆ ಅರಸೀಕೆರೆ ಕೋಲಶಾಂತೇಶ್ವರ ಮಠದ ಪೂಜ್ಯರಾಗಿರ್ತಕ್ಕಂಥ ಶಾಂತಿಂಗ ಮಹಾಸ್ವಾಮೀಜಿಯವರು, ಆಮೇಲೆ ಬಸವ ಕಲ್ಯಾಣದ ಅನುಭವ ಮಂಟಪದ ಸಂಚಾಲಕರಾಗಿರ್ತಕ್ಕಂಥ ಶಿವಾನಂದ ಮಹಾಸ್ವಾಮಿಗಳು ಮತ್ತು ಬಳ್ಳಾರಿ ಜಿಲ್ಲಾ ಯಶವಂತನಗರದ ಗಂಗಾಧರ ಮಹಾಸ್ವಾಮಿಗಳು ಹಾಗೂ ಇತರ ಅನೇಕ ಹರಗುರು ಚರಮೂರ್ತಿಗಳು ಅವತ್ತಿನ ಸಮಾರಂಭದಲ್ಲಿ ಸಮ್ಮುಖವನ್ನು ವಹಿಸಿಕೊಳ್ಳಲಿದ್ದಾರೆ. ಮತ್ತು ಅವತ್ತಿನ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ನಮ್ಮ ಭಾಗದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಕುಮಾರ್ ಉದಾಸಿ ಸರ್ ಅವರು, ನಮ್ಮ ನರಗುಂದದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸಿ ಸಿ ಪಾಟೀಲ್ ಸರ್ ಅವರು, ಅದೇ ರೀತಿ ರೋಣದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ರವರು, ಶಿರಟ್ಟಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರು ಲಮಾಣಿಯವರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಎಸ್ ವಿ ಸಂಕನೂರವರು, ಆಮೇಲೆ ಮಾಜಿ ಸಚಿವರಾದ ಎಸ್ ಎಸ್ ಪಾಟೀಲ್ರು, ಮಾಜಿ ಸಚಿವರಾಗಿರ್ತಕ್ಕಂಥ ಕಳಕಪ್ಪನವರು ಬಂಡಿಯವರು, ಮಾಜಿ ಶಾಸಕರಾಗಿರ್ತಕ್ಕಂಥ ಡಿ ಆರ್ ಪಾಟೀಲ್ರು, ಮಾಜಿ ಶಾಸಕರಾಗಿರ್ತಕ್ಕಂಥ ಗಡ್ಡದೇವರ ಮಠರು, ಅದೇ ರೀತಿ ಇನ್ನೂರು ಮಾಜಿ ಶಾಸಕರಾದ ರಾಮಕೃಷ್ಣ ದೊಡ್ಡಮನಿಯವರು ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅವತ್ತಿನ ದಿನ ಪೂಜ್ಯರನ್ನು ಕುರಿತು ಈ ಯಲಬುರ್ಗ ತಾಲೂಕಿನಲ್ಲಿ ಭಾಳಷ್ಟು ಒಡನಾಡಿಗಳು ಪೂಜ್ಯರೊಂದಿಗೆ ಅದರ ಅಲ್ಲಿರ್ತಕ್ಕಂಥ ನೂರಾರು ಲೇಖಕರು, ಭಕ್ತರು, ಆಮೇಲೆ ಸಮಾಜ ಚಿಂತಕರು, ವಿಚಾರವಾದಿಗಳು, ಅಧಿಕಾರಿಗಳು ಪೂಜ್ಯರನ್ನು ಕುರಿತು ಒಂದು ಗ್ರಂಥವನ್ನು ಸಿದ್ಧಪಡಿಸಿದರ. ಅದರ ಸಂಪಾದಕರು ಭೋಜರಾಜ್ ಸ್ವಪ್ಪಿ.